ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸೋಕೆ ಎಸ್ಆರ್ ವಿಶ್ವನಾಥ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಈ ಬಗ್ಗೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ TV5 ಜೊತೆಗೆ ಮಾತನಾಡಿದ ಅವರು, ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡ್ಲಿ, ಕೊಡ್ದಿದ್ರೆ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಡಾಕ್ಟರ್ ಕೆ ಸುಧಾಕರ್ ನಡುವೆ ಪೈಪೋಟಿ ಇದೆ, ಆದರೂ ಜನಾಭಿಪ್ರಾಯ ನಮ್ಮ ಕಡೆ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕೂಡ ನಾನೇ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಎಂದಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಕ್ಷೇತ್ರದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು. ಸ್ಥಳೀಯರಿಗೆ ಮುಖ್ಯವಾಗಿ ಇಂಪಾರ್ಟೆನ್ಸ್ ಕೊಡಬೇಕು, ಹೊರಗಿನವ್ರು ಬೇಡ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು. ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ BJP ಸ್ಥಾನದಲ್ಲಿ ಅಂದರೆ ಟಿಕೆಟ್ಗಾಗಿ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿರ್ತಕ್ಕಂಥದ್ದು. ಈಗ ದೆಹಲಿಗೆ ಹೋಗಿರ್ತಕ್ಕಂಥ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮತ್ತು ಎಸ್ ಆರ್ ವಿಶ್ವನಾಥ್ ಅವರು ಈಗ ವಾಪಸ್ ಬಂದು ಈಗ ವಿಶ್ವನಾಥ್ ಅವರು ಒಂದು ಸ್ಫೋಟಕ ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಕೊಟ್ಟರೆ ಅಲೋಕ್ ಕೊಡಲಿ, ಇಲ್ಲ ಅಂದರೆ ನಾನೇ ಅಭ್ಯರ್ಥಿ ಅಂತೇಳಿ ಈ ನಿಟ್ಟಿನಲ್ಲಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಮಾತನ್ನು ಒಂದು 10 ದಿನ 15 ದಿನ ಮುಂಚೆನೇ ಹೇಳಿದರೆ ಡೈರೆಕ್ಟಾಗಿ ನಿಮಗೆ ಕೊಡ್ಬೋದಾಗಿತ್ತಲ್ಲ ಟಿಕೆಟ್ ಅಂತ. ಅಲ್ಲ, ನನಗೆ ಮೊದಲಿಂದ ಕೂಡ ಒತ್ತಾಯ ಮಾಡಿದ್ರು, ಆದರೆ ನನಗೆ ದೆಹಲಿಗಿಂತಲೂ ಕೂಡ ನನಗೆ ರಾಜ್ಯ ರಾಜಕಾರಣ ಮತ್ತು ನನ್ನ ಕ್ಷೇತ್ರ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೆ ಈಗ ಪರಿಸ್ಥಿತಿ ನಾನು ಅವಲೋಕಿಸಿದಾಗ ಇಲ್ಲಿ ಪ್ರಬಲವಾದಂಥ ಅಭ್ಯರ್ಥಿ ಇದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅದರಲ್ಲೂ ಯಲಹಂಕ 460,000 ಓಟಿರ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚಿನ ಬಹುಮತಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ, ಸೋಲು ಗೆಲುವನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಯಲಹಂಕ ಕ್ಷೇತ್ರ. ಸೊ ಆ ದೃಷ್ಟಿಯಿಂದ ಏನಿವತ್ತು BJP ತೆಕ್ಕೆಯಲ್ಲಿದೆ, ಸುಮಾರು 8 ವಿಧಾನಸಭಾ ಕ್ಷೇತ್ರ ಬರ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಒಂದು 4-5 ಸ್ಥಾನಗಳನ್ನು ಇಲ್ಲಿ BJPಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಕೇವಲ ಲೋಕಸಭಾ ಸದಸ್ಯರಾಗೋದು ಅಂತಲ್ಲ, ಅದಕ್ಕೆಲ್ಲವನ್ನು ತೀರ್ಮಾನ ಮಾಡಿ ಪಕ್ಷದ ದೃಷ್ಟಿಯಿಂದ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನಗಳು ಏನು ವಿಶೇಷವಾದ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ಎಲ್ಲ ಕಾರಣಗಳಿಂದ ಈಗ ನಾನು ದೆಹಲಿ ರಾಜಕಾರಣಕ್ಕೆ ಹೋಗಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾನು ಮಾಡಿದ್ದೀನಿ, ರಾಜ್ಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಬಹುಶಃ ಇನ್ನು ನಾನು ರಾಷ್ಟ್ರೀಯ ಮುಖಂಡರು ಕೂಡ ನನ್ನ ಮನವಿ ಪತ್ರವನ್ನು ಫ್ಯಾಕ್ಸ್ ಮುಖಾಂತರ, ಇಮೇಲ್ ಮುಖಾಂತರ ಕೂಡ, ಯಾಕಂದರೆ ಇನ್ನು ಇರೋದು 2 ದಿನ ಸಮಯ ಇರೋದರಿಂದ ಮಾಧ್ಯಮದ ಮುಖಾಂತರ ಕೂಡ ನಾನು ದೆಹಲಿವರೆಗೂ ಮುಟ್ಟುವಂಥ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು ಸರ್, ಈಗ ನೀವೇ ಅಭ್ಯರ್ಥಿ ಆದರೆ BJPಯಿಂದ ಚಿಕ್ಕಬಳ್ಳಾಪುರಕ್ಕೆ? ನೋಡ್ರಿ, ನಾನು ಕೂಡ ರಾಜಕಾರಣದಲ್ಲಿ ರಾಜಕೀಯ ತಂತ್ರಗಳನ್ನು ಮಾಡೋದರಲ್ಲಿ ನಾವಾಗಲಿ ನಮ್ಮ ಮುಖಂಡರುಗಳಾಗಲಿ ನಾವು ಯಾವತ್ತೂ ಇಡುವುದಿಲ್ಲ. ಈಗ ನನಗಿರ್ತಕ್ಕಂಥ ಇದು ನನ್ನ ಮಗನಿಗೆ ಕೊಟ್ಟರೆ ಏನು ಅಂತರದಲ್ಲಿ ಗೆಲ್ತಾ ಇದ್ವು, ಅದಕ್ಕಿಂತ 1.5 ಪಟ್ಟು ಜಾಸ್ತಿ ಮತದಲ್ಲಿ ನಾನು ಖಂಡಿತವಾಗಿ ಗೆಲ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇದು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿರ್ತಕ್ಕಂಥ SR ವಿಶ್ವನಾಥ್ ಅವರ ಮಾತು. SR ವಿಶ್ವನಾಥ್ ಅವರು ಯಲಹಂಕ ಕ್ಷೇತ್ರದಲ್ಲಿ 4 ಸಲ ಗೆದ್ದು ಬಂದಿರೋದ್ರಿಂದ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ನ ಮಗನಿಗೆ ಕೊಡದೇ ಇದ್ರೆ ನಾನೇ ಅಭ್ಯರ್ಥಿ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಇದು ಚಿಕ್ಕಬಳ್ಳಾಪುರದ ರಾಜಕೀಯದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಶಶಾಂತ್ ಜೊತೆ ಸುರೇಶ್ ಬಾಬು, TV5, ದೇವನಹಳ್ಳಿ.